ಆಕಾಶವಾಣಿ ಮಂಗಳೂರು ವಿಶ್ವ ಜಾದೂ ದಿನಾಚರಣೆ ಪ್ರಯುಕ್ತ ವಿಶೇಷ ಸಂದರ್ಶನ ವಿಸ್ಮಯ ಜಾದೂಗಾರ ಕುದ್ರೋಳಿ ಗಣೇಶ್ ಅವರನ್ನು ಮಾತನಾಡಿಸುತ್ತಾರೆ ಎಸ್ ಎಸ್ಉಾಲತಾ ಅವರು ಕೇಳುಗ್ರೆ ನಮಸ್ಕಾರ ವಿಶೇಷದ ಮಾತುಕತೆಯನ್ನ ಇವತ್ತು ನಡೆಸ್ತಾ ಇದ್ದೇನೆ ಜಾದೂಗಾರ ಕುದ್ರೋಳಿ ಗಣೇಶ್ ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಗಣೇಶ್ ನಮಸ್ಕಾರ ನೀವು ವಸ್ತುಗಳನ್ನಲ್ಲ ಮನುಷ್ಯಯ ಮಾಡಿದ ಜಾದುಗಾರ ಹಾ ನನ್ನೇ ಮಾಯ ಮಾಡ್ತೀರಾ ಫಸ್ಟ್ ಟೈಮ್ ಸ್ಟುಡಿಯೋ ಕೂತಿದೀನಿ ಮಾಡೋಣ ಇವತ್ತು ನಾವು ಬಹಳ ವಿಶೇಷವಾಗಿ ಜಾದೂಗಾರ ದಿನಾಚರಣೆ ಫೆಬ್ರವರಿ ಇಪ್ಪತ್ಮೂರು ಅನ್ನೋ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಪಿ ಸಿ ಸರ್ಕಾರ ಅವರ ಜನ್ಮದಿನ ಜನ್ಮದಿನ ಜಾದೂಗಾರ ದಿನಾಚರಣೆ ಅಂತ ಆಚರಿಸ್ಲಿಕ್ಕೆ ಒಂದು ವಿಶೇಷವಾದ ಕಾರಣ ಇರಬಹುದು ಏನು ಅಂತ ನಾನು ಪಿ ಸಿ ಸರ್ಕಾರ ಅವರ ಬಗ್ಗೆ ಎರಡು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಒಳಗಡೆ ಅದು ಯಾಕೆ ಇಪ್ಪತ್ತ್ಮೂರನೇ ತಾರೀಕು ಜಾದೂಗಾರ ದಿನಾಚರಣೆ ಅನ್ನೋದು ಉತ್ತರ ಕೂಡ ಇದೆ ಅಲ್ಲಿ ಪಿ ಸಿ ಸರ್ಕಾರವರು ಸಾವಿರದ ಒಂಬೈನೂರ ಹದಿಮೂರಲ್ಲಿ ಹುಟ್ಟಿದವರು ಅವರು ಹುಟ್ಟಿ ಅವರು ಒಂದು ಪ್ರವರ್ಧಮಾನಕ್ಕೆ ಬರುವ ಹೊತ್ತಿಗೆ ಒಂದು ಕಾಲೇಜ್ ಟೈಮಿನ ಹೊತ್ತಿಗೆ ಆಗ ಜಾದೂ ಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ ಕಲೆಯ ಸ್ಥಿತಿ ಬೀದಿ ಬದಿಯ ಜಾದೂಗಾರರು ಡೊಂಬರಾಟ ಅಂತ ಏನು ಹೇಳ್ತೇವೆ ಆ ಸ್ಥಿತಿಗತಿಯಲ್ಲಿ ಮಾತ್ರ ಜಾದೂ ಇತ್ತು ಅದನ್ನ ನೋಡಿದ್ರು ಮತ್ತೆ ಅವರು ಆ ಸಂದರ್ಭದಲ್ಲಿ ಅಂದ್ರೆ ಬ್ರಿಟಿಷ್ ಆಳ್ವಿಕೆ ಇದ್ದಂತ ಸಂದರ್ಭದಲ್ಲಿ ವಿದೇಶದಿಂದ ಜಾದೂಗಾರರು ಬ್ರಿಟಿಷ್ ಸೈನಿಕರನ್ನು ರಂಜನೆ ಮಣ್ಣಿಗೆ ಬರ್ತಾ ಇದ್ರು ಆಕ್ಚುಲಿ ಈಗ ನಾವು ನೋಡ್ತಾ ಇರುವಂತಹ ಟೌನ್ ಹಾಲ್ಗಳು ಅಂತ ಈ ಥಿಯೇಟರ್ ನ ಕಲ್ಪನೆ ಅದನ್ನು ಹುಟ್ಟಿ ಹಾಕಿದ್ದೆ ಬ್ರಿಟಿಷರು ಅಲ್ಲಿವರೆಗೆ ನಮಗೆ ಥಿಯೇಟರ್ ಅಂತ ಇರಲಿಲ್ಲ ನಮ್ದು ಏನಿದ್ರು ದೇವಸ್ಥಾನದ ಪ್ರಾಂಗಣದಲ್ಲಿ ಹೊರಗಡೆ ಬಯಲಲ್ಲಿ ಅಲ್ಲಿ ಮಾತ್ರ ಕಾರ್ಯಕ್ರಮ ನಡೀತಾ ಇತ್ತು ಸೊ ಆಗ ಬರ್ತಿದಂತ ಜಾದೂಗಾರರು ಮಾಡ್ತಿದ್ದಂತ ಜಾದುಗಳನ್ನು ನೋಡುವಾಗ ಇದಕ್ಕಿಂತ ಶ್ರೇಷ್ಠವಾಗಿ ನಮ್ಮ ಭಾರತೀಯ ಜಾದುಗಾರರಿಗೆ ಮಾಡ್ಲಿಕ್ಕೆ ಆಗುತ್ತೆ ಅನ್ನುವಂತ ಒಂದು ಕಲ್ಪನೆ ಅವರಿಗೆ ಬಂತು ಆ ಶಕ್ತಿ ಕೂಡ ಅವರಿಗಿತ್ತು ಸೊ ಅವರು ನಿರಂತರ ಪ್ರಯತ್ನದಿಂದಾಗಿ ಬರೀ ಬೀದಿ ಬದಿಯಲ್ಲಿದ್ದಂಥ ಅದರ ಅದರ ಭಾರತೀಯ ಜಾದುವಿನ ಸ್ಥಿತಿಗತಿಯನ್ನೇ ನಿರಂತರ ಪ್ರಯತ್ನದಿಂದ ವೇದಿಕೆಯ ಸ್ಥಾನ ಮನೆಗೆ ತಂದು ಬಿಟ್ಟು ಭಾರತದ ಜಾದು ಕ್ಷೇತ್ರಕ್ಕೆ ದೊಡ್ಡ ಹೆಸರು ತಂದು ಕೊಟ್ಟವರು ಅದಕ್ಕೋಸ್ಕರ ಒಂದು ಕ್ಷೇತ್ರದ ಒಟ್ಟು ದಿಕ್ಕನ್ನೇ ಬದಲಾಯಿಸಿದಂತ ಪಿ ಸಿ ಸರ್ಕಾರ ಅವರ ಜನ್ಮ ದಿನಾಚರಣೆಯನ್ನು ನಾವು ಜಾದುಗಾರರು ಜಾದೂಗಾರರ ದಿನಾಚರಣೆ ಅಂತ ಮಾಡುವ ಮೂಲಕ ಆ ಒಂದು ದೊಡ್ಡ ಚೇತನಕ್ಕೆ ನಮ್ಮ ಒಂದು ಪ್ರೀತಿಯನ್ನು ಮತ್ತು ನಾವೊಂದು ಕೃತಜ್ಞತೆಯನ್ನು ಕೊಡುವಂತ ಒಂದು ದಿನವಾಗಿ ಆಚರಣೆ ಮಾಡುತ್ತಿದ್ದೇವೆ ಸಿ ಸರ್ಕಾರ ಅವರ ಬಗ್ಗೆ ಹೇಳುವಾಗ ಅವರು ಇಡೀ ಜಾದುಗಾರ ಕ್ಷೇತ್ರಕ್ಕೆ ಜಾದುವಿನ ಕ್ಷೇತ್ರಕ್ಕೆ ಒಂದು ಅಸ್ಮಿತೆಯನ್ನು ತಂದುಕೊಟ್ಟರು ದೊಂಬರಾಟ ಅಂತ ಇದ್ದದಕ್ಕೆ ಒಂದು ಘನತೆಯನ್ನ ತಂದುಕೊಟ್ರು ಅವರು ಪೇಟೆ ಎಲ್ಲ ಹಾಕೊಂಡು ವಿಶೇಷವಾಗಿ ಜಾದವು ಮಾಡ್ತಿದ್ರು ಅಂತ ಕೇಳಿದ್ದೀನಿ ಅದರ ಬಗ್ಗೆ ಮಾಹಿತಿ ಹೇಳಿ ನಾನು ಆಗ್ಲೇ ಹೇಳಿದಾಗೆ ಅವರು ಜಾದು ಮಾಡುತ್ತಿದ್ದಂತ ಸಮಯ ಬ್ರಿಟಿಷರ ಸಮಯ ಬ್ರಿಟಿಷರ ಭಾರತೀಯರನ್ನು ಕಸಕ್ಕಿಂತ ಕೆಳಗೆ ನೋಡುತ್ತಿದ್ದಂತ ಗುಲಾಮರು ಅದು ಅಲ್ಲದೆ ಅವರು ಬಿಳಿ ವರ್ಣೀಯರು ನಾವೆಲ್ಲರೂ ಇಲ್ಲಿ ಬ್ಲಾಕ್ ಅಂತ ಅಂತ ಒಂದು ಸಂದರ್ಭದಲ್ಲಿ ಏನ್ ಮಾಡಬಹುದು ಹೆಚ್ಚು ಅಂತ ಸಂದರ್ಭದಲ್ಲಿ ಅವರು ಜಾದುಗಾರ ಯಾವ ವೇಷದಿಂದ ಜಾದೂ ಮಾಡಬೇಕನ್ನುವುದನ್ನು ಡಿಸೈಡ್ ಮಾಡಿದಂತ ಅದ್ಭುತ ಚೇತನ ಅದು ಮಹಾರಾಜನ ಡ್ರೆಸ್ ನೋಡಿ ಒಬ್ಬ ಪೇಟ ಪೇಟದರ್ಸಿ ಒಂದು ಮಹಾರಾಜನ ಡ್ರೆಸ್ ಅಲ್ಲಿ ಬಂದು ನಿಂತಾಗ್ಲೇ ಪ್ರಥಮ ಒಂದು ನೋಟದಲ್ಲೇ ಯುವ ಒಂದು ಶ್ರೀಮಂತ ವ್ಯಕ್ತಿ ಅನ್ನುವಂತ ಒಂದು ಭಾವನೆ ಬರುತ್ತೆ ಜೊತೆಗೆ ಡಿಫರೆಂಟ್ ಆಗಿ ವಿಭಿನ್ನವಾಗಿ ಗತ್ತುಗಾರಿಕೆ ಬರುತ್ತೆ ನಾವು ಯಕ್ಷಗಾನದ ಪದ ಬಳಕೆ ಮಾಡೋದಿದ್ರೆ ಆ ಗತ್ತುಗಾರಿಕೆನೇ ಮೊದಲು ವೇಷದಲ್ಲೇ ಅವರು ಅದನ್ನು ಸ್ಥಾಪನೆ ಮಾಡ್ಬಿಟ್ರಿ ಆಗಿನ ಟೈಮ್ ಅಲ್ಲಿ ಸುಮಾರು ಎಂಟತ್ತು ಲಾರಿಗಳಷ್ಟು ಆಗುವಷ್ಟು ಸಾಮಗ್ರಿಗಳನ್ನು ಜಾದು ಪ್ರದರ್ಶನಕ್ಕೆ ಸುಮಾರು ನೂರೈವತ್ತು ಜನ ತಂಡದಲ್ಲಿ ತಾವುಗಳು ಆಲೋಚನೆ ಮಾಡಬಹುದು ಅದು ಆ ಒಂದು ಸರ್ಕಸ್ ಪ್ರಮಾಣದ ರೀತಿಯಿಂದ ಜಾದು ಕೆಳಗೆ ಪ್ರಾಣಿಗಳು ಪರಿಕರಗಳು ಇದನ್ನೆಲ್ಲ ಮಾಡಿಕೊಂಡು ಅವರು ಜಗತ್ತಿನ ತಿರುಗಾಡಿ ಬಿಡಿದ್ದಾರೆ ಹಾಗೆ ಸಮಯದಲ್ಲಿ ಸೊ ಪ್ರಥಮವಾಗಿ ಅವರು ಮಾಡಿದಂತ ಏನು ಪ್ರಯತ್ನ ಅಂತ ಹೇಳಿದ್ರೆ ಜಾದುವನ್ನು ಆ ಒಂದು ಕೆಳಸ್ತರದಿಂದ ಮೇಲೆ ಪ್ರಯತ್ನ ಪೂರ್ವಕವಾಗಿ ಹಾಕಿದ ಈಗಲೂ ಅವರ ಮಾತುಗಳು ಇದೆ ಅಂದ್ರೆ ಅವರು ಬೀದಿ ಬದಿಯ ಜಾದುಗರನ್ನು ನೋಡ್ಕೊಂಡು ಏನು ಮಾತಾಡಿಕೊಂಡ್ರು ಅಂತ ಹೇಳಿದ್ರೆ ಒಬ್ಬ ಬೀದಿ ಬದಿಯ ಜಾದುಗಾರ ವಿದೇಶಿಯನ ಕಣ್ಣಿಗೆ ಮಾತ್ರ ಬಡವನಾಗಿ ಕಾಣುವುದಲ್ಲದೆ ನಮ್ಮ ಭಾರತೀಯ ಸಮಾಜ ವ್ಯವಸ್ಥೆಯಿಂದಾಗಿ ಅಂದ್ರೆ ಆಗ ಮಾಡ್ತಿದ್ದಂತ ಜಾದು ಮಾಡ್ತಿದ್ದವರು ತೀರಾ ಕೆಳಸ್ತಾರದವರು ಒಂದು ಮಾತುಕತೆ ಇವರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಒಟ್ಟು ಭಾರತೀಯರನ್ನು ಗೆಲ್ಲುವಂತ ಮಟ್ಟಿನ ಒಂದು ದೊಡ್ಡ ಸ್ಥಿತಿಗೆ ಹೋಗ್ಲಿಕ್ಕಿಲ್ಲ ಅನ್ನುವಂತ ಒಂದು ಅಭಿಪ್ರಾಯವನ್ನು ಸಿ ಸರ್ಕಾರ ಅವರು ಪಡ್ಕೊಂಡ್ರು ಅದಕ್ಕೋಸ್ಕರ ಅವರು ಮಹಾರಾಜನ ಪೇಟ ಹಾಕಿದ್ರು ಆ ಡ್ರೆಸ್ ಹಾಕಿದ್ರು ಆ ಗತ್ತುಗಾರಿಕೆಯಿಂದ ಜಾದು ಮಾಡಿದ್ರು ಅದಕ್ಕೆ ಪರಿಣಾಮವಾಗಿ ಇವತ್ತು ಬಹುಶಃ ಭಾರತದಲ್ಲಿ ಜಾದು ಅಷ್ಟು ಮಟ್ಟಿಗೆ ಬೆಳೆದಿದೆ ಪ್ರತುಲ್ ಚಂದ್ರ ಸರ್ಕಾರ್ ಪಿ ಸಿ ಸರ್ಕಾರ ಅವರು ಜಾದು ಮಾಡಿದ್ ಮಾತ್ರ ಅಲ್ಲ ಅದಕ್ಕೆ ಒಂದು ಘನತೆಯ ಸ್ಥಾನಮಾನ ತಂದುಕೊಟ್ಟದ ಮಾತ್ರ ಅಲ್ಲ ಅದ್ರ ಕುರಿತು ತುಂಬಾ ಪುಸ್ತಕಗಳನ್ನು ಬರೆದಿದ್ದಾರೆ ಇಪ್ಪತ್ತೆರಡು ಪುಸ್ತಕಗಳನ್ನು ಬರೆದಿದ್ದಾರೆ ಅನ್ನುವಂಥ ದಾಖಲೆ ಸಿಗುತ್ತೆ ನಮಗೆ ಅವರು ಪ್ರಥಮವಾಗಿ ಬಂಗಾಲಿ ಭಾಷೆಯಲ್ಲಿ ಬರೆದ್ರು ಅವರ ಮಾತೃಭಾಷೆಯಲ್ಲಿ ಬರೆದ್ರು ಆನಂತರ ಹಿಂದಿಯಲ್ಲಿ ಬರೆದ್ರು ಆ ನಂತರ ಅಲ್ಲಿ ಬರೆದ್ರು ಇಂಗ್ಲಿಷ್ ಅಲ್ಲಿ ಬರೆದಂತ ಪುಸ್ತಕಗಳು ಇವತ್ತು ಇಡೀ ಜಗತ್ತಿನ ಸುತ್ತ ಇದೆ ಅಂದ್ರೆ ಅದು ಆ ರೀತಿಯ ಪ್ರಮಾಣಕ್ಕೆ ಪಾಂಡಿತ್ಯಕ್ಕೆ ಬೆಲೆ ಇತ್ತು ಹೀಗೆ ನಿರಂತರವಾಗಿ ಇಪ್ಪತ್ತೆರಡು ಪುಸ್ತಕಗಳನ್ನು ಬರೆಯುವ ಮೂಲಕ ಜಾದು ಅನ್ನುವಂಥದ್ದು ಕ್ಷೇತ್ರ ಇಲ್ಲಾದ್ರೆ ಅದು ಕ್ಷೇತ್ರ ಇಲ್ಲದೇ ಇರ್ತಿದ್ರೆ ಅಲ್ಲಿ ಬರೆಯುವುದಕ್ಕೆ ಏನಿದೆ ಸೊ ಅಲ್ಲಿ ವಾಳವಾದ ಅಭ್ಯಾಸ ಮಾಡಿದ್ರು ನನಗೆ ಇವತ್ತು ನೆನಪಿದೆ ಅವರು ಅವರು ಹೇಳ್ತಾರೆ ನಾನ್ ಪುಸ್ತಕ ಬರೆಯುವಾಗ ಅಥವಾ ಈ ಈ ಜಾದು ಕ್ಷೇತ್ರಕ್ಕೆ ಹಾಗೆ ಸಂಶೋಧನೆ ಏನು ಮಾಡುವಾಗ ಜಾದುವಿನ ಉಲ್ಲೇಖ ನಮ್ಮ ಅರವತ್ತನಾ ವೇದಗಳಲ್ಲಿ ಬರುತ್ತೆ ಅರವತ್ತ ನಾಲ್ಕು ವಿದ್ಯೆಗಳಲ್ಲಿ ಅರವತ್ ಮೂರನೇ ವಿದ್ಯೆ ಇಂದ್ರಜಾಲ ನಾಲ್ಕನೇದು ಜಲ ಅಂತ ಅಥರ್ವ ವೇದದಲ್ಲಿ ಸಿಗುತ್ತೆ ಸೊ ಅವರು ಅಥರ್ವ ವೇದ ಅನ್ನುವಂಥದ್ದು ಸಂಸ್ಕೃತದಲ್ಲಿ ಅದಕ್ಕೆ ಸಂಬಂಧಪಟ್ಟ ಸಂಸ್ಕೃತ ಪಂಡಿತರನ್ನು ಭೇಟಿಯಾಗಿ ಇರುವಂತ ಒಳಗಿನ ಗುಟ್ಟನ್ನು ಹೇಳಿ ನಮಗೆ ಅಥವಾ ಏನು ಅದ್ರಲ್ಲಿ ಏನು ವಿಷದ ಪಡಿಸಿದ್ದಾರೆ ಅದನ್ನು ಹೇಳಿ ಆ ರೀತಿಯಿಂದ ಅವರು ಅದಕ್ಕೆ ಹಾಗೆ ಸಂಶೋಧನೆ ಮಾಡಿದ್ರು ಯೋಗ ಪಟುಗಳನ್ನು ಭೇಟಿಯಾಗಿದ್ದಾರೆ ಫಕೀರರು ಅಂತ ಹೇಳುತ್ತಿದ್ದಂತವ್ರು ಅವರಿಗೆ ಜಾದು ಶಕ್ತಿಗಳು ಇತ್ತು ಅಂತ ಹೇಳ್ತಾರೆ ಅಪವಾಡ ಮಾಡ್ತಿದ್ರು ಬೀದಿ ಬದಿ ಜಾದುಗಾರ ಮಾಡ್ತಿದ್ದವರು ಯೋಗ ಮಾಡ್ತಿದ್ದವರು ಅಂದ್ರೆ ಏನೆಲ್ಲಾ ಶಕ್ತಿಗಳಿದೆ ಅಂತ ಅವರು ಹೇಳ್ತಾ ಇದ್ರು ಅದನ್ನೆಲ್ಲವನ್ನು ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ರು ಇಲ್ಲಿ ಒಂದು ಮಾತ್ರ ನಾನು ಹೇಳ್ತಾ ಇದ್ದೇನೆ ಶಕ್ತಿಗಳು ಅಂತ ಹೇಳುವಾಗ ಜಾದು ಅನ್ನುವಂಥದ್ದು ಸಂಪೂರ್ಣವಾಗಿ ಕೈಚಳಕ ಮತ್ತು ವಿಜ್ಞಾನದಿಂದ ಮಾಡುವಂತ ಕಲಾ ಪ್ರಕಾರ ಇದು ಇದು ಭರತನಾಟ್ಯ ಯಕ್ಷಗಾನ ಸಂಗೀತ ನಾಟಕಗಳು ಇದ್ದ ಹಾಗೆ ನಾವು ಕಲಾವಿದರೆ ಇಲ್ಲಿ ನಾವು ಜಾದುಗಾರನ ಪಾತ್ರವನ್ನು ಆಹ್ವಾನ ಮಾಡಿಕೊಳ್ಳುದು ಆದರೆ ಒಂದು ಪಾತ್ರದ ಒಳಗಡೆ ಒಬ್ಬ ನಟ ಹೊಕ್ಕಾಗ ಮಾತ್ರ ಅಭಿವ್ಯಕ್ತಿ ಹೆಚ್ಚು ಬರುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಯಾರು ಆ ತುಡಿತದ ಮೂಲಕ ಅದರ ಒಳಗಡೆ ತೊಡಗಿಸಿಕೊಳ್ಳುತ್ತಾರೆ ತನ್ಮಯರಾಗುವುದು ಹೌದು ಆ ತನ್ಮಯತೆ ಯಾರಿಗಿದೆ ಅವ್ರು ಮಾತ್ರ ನಿಜವಾದ ಅರ್ಥದಿಂದ ಜಾದುಗಾರ ಆಗ್ಲಿಕ್ಕೆ ಸಾಧ್ಯ ಇದು ನಾನು ಅವರಿಂದ ಪಡ್ಕೊಂಡಿರುವಂತಹ ಪ್ರೇರಣೆ ಮೇಲೆ ನಿಂತು ನಾನು ಜಾದೂಗಾರ ಅಂತ ಹೇಳಬೇಕಿದ್ರೆ ನಾನು ಬರೀ ಬಾಯಿ ಮಾತಿಂದ ಹೇಳೋದಲ್ಲ ನನ್ನ ಒಳಗಡೆ ಆ ಪಾತ್ರ ತುಂಬಿರಬೇಕು ಆ ಪಾತ್ರವನ್ನು ತುಂಬಿಸಲಿಕ್ಕೆ ಬೇಕಾಗಿ ಪಿ ಸಿ ಸರ್ಕಾರ ಅವರು ಎಲ್ಲಾ ಪುಸ್ತಕಗಳ ಸಂಶೋಧನೆ ಮಾಡಿಬಿಟ್ಟು ಅದ್ಭುತ ಗ್ರಂಥಗಳನ್ನ ನಿಮಗೆ ಕೊಟ್ಟು ಹೋಗಿದೆ ನೀವು ಪಿ ಸಿ ಸರ್ಕಾರ ಜಾದು ಮಾಡ್ತಿರುವ ಪ್ರವರ್ಧಮಾನದ ತುಂಬಾ ಯಶಸ್ವಿ ಜಾದುಗಾರ ಅಂತಿದ್ದಾಗ ಪುಟ್ಟ ಹುಡುಗನ ಅಥವಾ ನಂತರ ಭಾಷೆ ಕೇಳಿದ್ರೆ ಪಿ ಸಿ ಸರ್ಕಾರ ಅವರು ಸಾವಿರದ ಒಂಬೈನೂರ ಹದಿಮೂರಲ್ಲಿ ಹುಟ್ಟಿ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಅವರು ತೀರ್ಕೊಂಡ್ರವರು ಅವರು ಈ ಬದುಕನ್ನು ಬಿಟ್ಟು ಹೋಗಿರುವಂತ ಒಂದು ಆ ಕ್ಷಣವೂ ಕೂಡ ಒಂದು ಜಾದುಮಯವೇ ಅವರು ಜಪಾನ್ ದೇಶದಲ್ಲಿ ಜಾದೂ ಮಾಡ್ತಾ ಇದ್ರು ಜಾದೂ ಮಾಡ್ತಿದ್ದಾಗಲೇ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತು ನೋಡಿ ಇದು ಒಂದು ರೀತಿಯಿಂದ ಕಲಾವಿದನ ಸೌಭಾಗ್ಯ ಅವರು ಹೇಳ್ತಾ ಇದ್ರು ನಾನು ನಿದ್ದೆಯಲ್ಲೂ ಜಾದುವನ್ನೇ ನೆನ್ಸ್ಕೊಳ್ತೇನೆ ಅದರದೇ ಕನಸು ಕಾಣುತ್ತೇನೆ ನಾನು ಎಚ್ಚರ ಇದ್ದಾಗ ಜಾದುವನ್ನೇ ನಾನು ಕೆಲಸ ಮಾಡ್ತೇನೆ ನಾನು ಸತ್ತಾಗ್ಲೂ ಕೂಡ ಜಾದುವಲ್ಲೇ ಅನ್ನುವಂತ ಆಸೆ ಅಂತ ಹೇಳ್ತಾ ಆ ಆಸೆಗೆ ತಕ್ಕ ಹಾಗೆ ಆ ಸಂದರ್ಭದಲ್ಲಿ ಅವರು ಮಾಡ್ಕೊಂಡ್ರು ನಾನು ನಿಮ್ಗೆ ನೀವು ಹುಟ್ಟಿದ್ರ ಅಂತ ಕೇಳುವಾಗ ಸಾವಿರದ ಒಂಬೈನೂರಲ್ಲಿ ಅವರು ಸತ್ತಿದ್ದು ನಾನು ಸಾವಿರದ ನೀವು ಪುಸ್ತಕಗಳನ್ನೆಲ್ಲ ಮತ್ತೆ ಆ ಕಲಾ ಪರಂಪರೆ ಅವರ ಮಗನಿಂದಾಗಿ ಪಿಸಿ ಸರ್ಕಾರ ಜೂನಿಯರ್ ಅಂತ ಏನ್ ಕರೀತಾರೆ ಈಗ ಅವರಿಗೆ ಸುಮಾರು ಒಂದ್ ಅರವತ್ತೈದು ವರ್ಷ ಆಯ್ತು ಅವರ ಮಗ ಅದನ್ನು ಮುಂದುವರ್ಸಿಕೊಂಡು ಹೋದು ಅದು ಕೂಡ ಒಳ್ಳೆ ವಿಚಾರ ಜಪಾನ್ ದೇಶದಲ್ಲಿ ಅದು ನಿರಂತರವಾಗಿ ಕಾರ್ಯಕ್ರಮ ನಡೀತೈತೆ ಒಂದು ತಿಂಗಳಿಗಾಗುವಷ್ಟೇನೋ ಕಾರ್ಯಕ್ರಮ ಆಗ್ತದೆ ಪಿ ಸರ್ಕಾರ ಅವರು ಹಾರ್ಟ್ ಅಟ್ಯಾಕ್ ಆಗಿ ಅವರು ಅವರನ್ನು ಹಾಸ್ಪಿಟಲೈಸ್ ಮಾಡಬೇಕಾಯ್ತು ಅಲ್ಲಿ ಅವರು ತೀರ್ಕೊಂಡ್ರವರು ಆಗ ತೀರ್ಕೊಂಡಾಗ ಶೋ ಏನ್ ಅನ್ನುವಂತ ಪ್ರಶ್ನೆ ನಿಲ್ಲಿಸಬೇಕಲ್ಲ ಅಂತ ಶೋ ನಿಂತಿಲ್ಲ ಅವರ ಮಗ ಅಪ್ಪನ ಅದೇ ಡ್ರೆಸ್ ಅನ್ನು ಹಾಕೊಂಡು ಶೋ ಮುಂದುವರಿಸಿದ ಇದು ರೋಚಕ ಅವರ ಕಲೆಯ ಕುರಿತಾದ ನಿಜವಾದ ನೀವು ಆಗ ಹೇಳಿದ್ರಲ್ಲ ತನ್ಮಯತೆಯನ್ನು ಅವರು ಅವರ ಮಗನಿಗೂ ಕೂಡ ದಾಟಿಸಿದ್ದಾರೆ ಅದ್ಭುತ ಓಕೆ ಸರ್ಕಾರದಿಂದ ಇದುವರೆಗೆ ಅದು ಹರಿದು ಬಂದು ತುಂಬಾ ಜನರು ಇವತ್ತು ಜಾದೂ ಮಾಡ್ತಿದ್ದಾರೆ ನೀವೊಂದು ಮಾತು ಹೇಳಿದ್ರಿ ಅದು ಕೈ ಚಳಕ ಮತ್ತೆ ವಿಜ್ಞಾನ ಈ ಹೊತ್ತು ಹಿಂದೆ ಪಿಸಿ ಸರ್ಕಾರ ಕಾಲಕ್ಕೆ ಹೋಲಿಸಿದ್ರೆ ವೈಜ್ಞಾನಿಕ ಚಿಂತನೆ ವಿವೇಚನೆ ರೀಸನಿಂಗ್ ಅನ್ನೋದು ತುಂಬಾ ಮಹತ್ವ ಪಡೆದಿದೆ ಯಾವುದನ್ನಾದ್ರೂ ನೋಡಿ ನಂಬಬೇಡ ಅದರ ಬಗ್ಗೆ ವಿಮರ್ಶೆ ಮಾಡು ವಿಚಾರ ಮಾಡು ಅಂತ ಇವತ್ತು ಜಾದುನ ಮುಂದೆ ಅಂತ ತುಂಬಾ ಬಿಕ್ಕಟ್ಟುಗಳಿದಾವ ಅಥವಾ ಅದೊಂದು ನಿಮ್ಗೆ ಒಂದು ಪಾಸಿಟಿವ್ ಚಾಲೆಂಜ್ ಹೇಗೆ ಒಳ್ಳೆ ಪ್ರಶ್ನೆ ಮೇಡಮ್ ನಿಮ್ದು ಇವತ್ತು ಜಾದು ಎದುರಿಸಬೇಕಾಗಿರುವಂತ ಬಹಳ ದೊಡ್ಡ ಸವಾಲೇ ಜಾಧುವಿನ ಮೂಲ ರಸವೇ ಕೂತಿರುವಂತಹ ಪ್ರೇಕ್ಷಕನಿಗೆ ಆಶ್ಚರ್ಯವನ್ನು ಉಂಟು ಮಾಡುವಂತದ್ದು ಚಕಿತತೆ ಉಂಟು ಮಾಡಬೇಕು ಚಕಿತತೆ ಈ ಚಕಿತಗೊಳಿಸುವಂತದ್ದನ್ನು ಇದು ತುಂಬಾ ಕಷ್ಟಕರವಾಗಿರುವಂತಹ ವಿಚಾರ ಈಗಿನ ಟೈಮಲ್ಲಿ ಟೆಕ್ನಾಲಜಿಕಲಿ ನಾವ್ ಎಷ್ಟೊಂದು ಮುಂದೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಆನ್ಸರ್ ಇದೆ ನಮ್ಮತ್ರ ಎಲ್ಲೋ ಎಷ್ಟೋ ಲಕ್ಷ ಗಟ್ಟಲೆ ಕಿಲೋಮೀಟರ್ ದೂರದಲ್ಲಿ ಲೈವ್ ಆಗಿ ಆಗ್ತಿರುವ ನಾವಿಲ್ಲಿ ಕೂತು ಮಾತಾಡ್ತಿರುವಂತಹ ಏನು ಮಾತುಗಳು ರೇಡಿಯೋ ತರಂಗದ ಮೂಲಕ ಎಷ್ಟೋ ಲಕ್ಷ ಜನ ಕೇಳ್ತಾರೆ ಇದೆಲ್ಲವೂ ಕೂಡ ಆಶ್ಚರ್ಯ ಹುಟ್ಟಿಸುವಂತದ್ದು ಆದ್ರೆ ಹಿಂದೆ ಅದರ ರೀಸನಿಂಗ್ ಅಂದ್ರೆ ಸೈಂಟಿಫಿಕ್ ರೀಸನಿಂಗ್ ಇದೆ ಅದರಲ್ಲಿ ಇದೆಲ್ಲವೂ ಗೊತ್ತಿರುವಂತ ಮನುಷ್ಯನ ಮನಸ್ಸನ್ನು ಏನು ಗೊತ್ತಿಲ್ಲದಂತ ಸ್ಥಿತಿಗೆ ಹೇಗೆ ತರುವುದು ಅನ್ನುವಂತ ಮಾತು ನಾನು ಈ ಮಾತು ಹೇಳುವಾಗ ಒಂದು ಉದಾಹರಣೆ ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಈ ಶತಮಾನದ ಅತ್ಯಂತ ಶ್ರೇಷ್ಠ ಜಾದೂಗಾರ ಅಂತ ಈಗಿನ ಇತ್ತೀಚಿನ ದಿನಗಳಲ್ಲಿ ಅಮೆರಿಕದ ಡೇವಿಡ್ ಕಾಪರ್ಫೀಲ್ಡ್ ಅನ್ನುವಂತ ಒಬ್ಬರು ಇದ್ದಾರೆ ಅವರು ಸರ್ವಶ್ರೇಷ್ಠ ಜಾದೂಗಾರರು ಮತ್ತೆ ನನ್ನ ಅವರ ಮಾನಸ ಗುರುಗಳು ನನಗೆ ಡೇವಿಡ್ ಕಾಪರ್ಫೀಲ್ಡ್ ಅಮೆರಿಕದವರು ನಾನು ಅವರನ್ನು ಗುರು ಸ್ಥಾನದಲ್ಲಿಟ್ಟಿದೆ ನಾನು ಅಂತ ಪ್ರಯತ್ನಶೀಲ ವ್ಯಕ್ತಿಯವರು ಒಂದು ಸಮಯದಲ್ಲಿ ಅಮೆರಿಕದಲ್ಲಿ ಈಗ ಈ ಟೆಕ್ನಾಲಜಿಗಳೆಲ್ಲ ಮೊದಲು ಡೆವಲಪ್ ಸಮಯದಲ್ಲಿ ಮೈಕಲ್ ಜಾಕ್ಸನ್ ಗಿಂತಲೂ ಹೆಚ್ಚು ಟಿಕೆಟ್ ಮಾರಾಟ ಆದದ್ದು ಇದೇ ಡೇವಿಡ್ ಫೀಲ್ಡ್ ಅವರ ಜಾದು ಪ್ರದರ್ಶನಕ್ಕೆ ಮ್ಯಾಜಿಕ್ ಶೋಗೆ ಅಲ್ಲಿ ಅಲ್ಲಿನ ಪತ್ರಿಕೆಗಳು ಅದರ ಬಗ್ಗೆ ಒಂದು ಸಂಶೋಧನೆ ಮಾಡಲಿಕ್ಕೆ ಶುರು ಮಾಡಿತ್ತು ಯಾಕೆ ಜನ ಮುಗಿಬಿದ್ದು ನೋಡ್ತಾರೆ ಮಕ್ಕಳಲ್ಲ ಎಲ್ಲ ದೊಡ್ಡವರೇ ನೋಡುದು ಮಕ್ಕಳಲ್ಲ ಇಲ್ಲಿ ಅಲ್ಲಿ ಅವರಿಗೆ ಒಂದು ಸಿಕ್ಕಿರುವಂತಹ ವಿಚಾರ ನಮಗೆ ಹೇಗೆ ಹಸಿವು ಬಾಯಾರಿಕೆ ಅಂತ ಒಂದು ಮೂಲಭೂತ ಹಸಿವು ಇರ್ತದೆ ಅಂದ್ರೆ ದೇಹದ ಅಗತ್ಯ ಇರ್ತದೆ ಹಾಗೆ ಮನಸ್ಸಿಗೆ ಒಂದು ಅಗತ್ಯ ಇದೆ ಅದು ತರ್ಕವನ್ನು ಮೀರಿರುವಂತ ವಿಚಾರಗಳ ಬಗ್ಗೆ ಅಂತ ಹೇಳ್ತಾರೆ ಬಹುಶಃ ಅದೇ ಧ್ಯಾನದ ಆರಂಭದ ಸ್ಥಿತಿ ಬಹುಶಃ ನೀವು ಹೇಳಿದ್ರಲ್ಲ ಹಿಂದೆಲ್ಲ ಹಿರಿಯರಿದ್ರು ಪವಾಡ ಮಾಡ್ತಿದ್ರು ಅವರು ತರ್ಕದಿಂದ ಆಚೆಗೆ ಇದ್ರು ಅವರಿಗೆ ಮಾತ್ರ ಇರಬಹುದು ಇರಬಹುದು ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಮನುಷ್ಯನಿಗೆ ಎಲ್ಲದಕ್ಕೆ ಉತ್ತರ ಸಿಕ್ಕಿದ್ರೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಅಂತ ಬಹುಶಃ ಇದೇ ಕಾರಣಕ್ಕೋಸ್ಕರ ನಾವು ಇವತ್ತಿಗೂ ಕೂಡ ದೇವರು ಅನ್ನುವಂತ ಶಕ್ತಿಯನ್ನು ನಂಬುತ್ತೇವೆ ಅಥವಾ ಎಲ್ಲೋ ಕತ್ತಲೆಯಲ್ಲಿ ನಾವು ದಾರಿಯಲ್ಲಿ ಹೀಗೆ ಒಬ್ಬಂಟಿಗರಾಗಿ ನಡ್ಕೊಂಡು ಹೋಗ್ತಾ ಇರುವಾಗ ನಾವು ಕೇಳಿರುವಂತಹ ಕಥೆಗಳ ಪ್ರಕಾರ ಅನುಭವಗಳ ಪ್ರಕಾರ ನನ್ನ ಎದುರಿಗೆ ಭೂತ ಬರಬಹುದಾ ಅಥವಾ ದೈವ್ವ ಬರಬಹುದಾ ಅನ್ನುವಂತ ಒಂದು ಮನಸ್ಸಿನ ಒಳಗಡೆ ಎಲ್ಲರೂ ಫೀಲಿಂಗ್ ಪಡ್ಕೊಂಡಿರ್ತಾರೆ ಅದನ್ನು ಸುಮ್ಮನೆ ನೀರವತೆಯಲ್ಲಿ ಹೋಗುವಾಗೆಲ್ಲ ಬದು ಅಂತ ಪ್ರತ್ಯಕ್ಷ ಆಗುತ್ತೆ ಅಂತ ಇದೆಲ್ಲದಕ್ಕೂ ಕಾರಣವಾಗಿರುವಂತದ್ದು ಮನುಷ್ಯನ ಮನಸ್ಸಿನ ಒಳಗಡೆ ಇರುವಂತಹ ಒಂದು ಭಾವ ನನ್ನ ತರ್ಕಕ್ಕೆ ನಿಲುಕದೇ ಇರುವಂತಹ ವಿಚಾರಗಳು ಯಾವುದು ಅನ್ನುವಂತ ಕುತೂಹಲವನ್ನು ಕುತೂಹಲ ಅನ್ನುವಂಥದ್ದು ನಮ್ಗೆ ಹುಟ್ಟಿಂದಲೇ ಬರ್ತದೆ ಒಂದು ಸಣ್ಣ ಮಗು ಅವನ ಆ ಮಗುವಿನ ಒಳಗಡೆ ಇರುವಂತಹ ಕುತೂಹಲದ ಪ್ರಜ್ಞೆಯೇ ಭಾಷೆ ಕಲೀಲಿಕ್ಕೆ ಇತರ ವಿಚಾರಗಳನ್ನು ಕಲೀಲಿಕ್ಕೆ ಪ್ರೇರಣೆ ಕೊಡುವಂತದ್ದು ಕುತೂಹಲದ ಮೂಲಕವೇ ಎಲ್ಲ ಸಂಶೋಧನೆಗಳು ಕೂಡ ಅಲ್ಲಿ ಅಮೆರಿಕಾದಲ್ಲಿ ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಎಲ್ಲದಕ್ಕೂ ಆನ್ಸರ್ ಇರುವುದರಿಂದ ಜನ ಮತ್ತು ನಮ್ಗೆ ಎಲ್ಲದಕ್ಕೂ ಆನ್ಸರ್ ಇಲ್ಲದೇ ಇರುವಂತ ಯಾವುದೋ ಒಂದು ವಿಚಾರ ಬೇಕು ಅಂತ ಅನಿಸಿದಾಗ ಡೇವಿಡ್ ಫೀಲ್ಡ್ ಅವರ ಜಾದು ಪ್ರದರ್ಶನದಲ್ಲಿ ಹೇಗೆ ಜನಮಯ ಅಂತಾರೆ ಗೊತ್ತಾಗುದಿಲ್ಲ ಎರಡು ತುಂಡು ಮಾಡಿ ಇಡಿ ಮಾಡ್ತಾರೆ ಮ್ಯಾಜಿಕ್ ಇಂದ ಇದ್ದಕ್ಕಿದ್ದಕ್ಕೆ ಗಾಳಿಯಲ್ಲಿ ತೇಲ್ ಬಿಡ್ತಾರೆ ಏನ್ ವಿಚಾರ ಇದೆ ಓದಿ ಬಿಡ್ತಾರೆ ಹೇಗೆ ಕಟ್ಟಿ ಹಾಕಿದ್ರು ಹೊರಗಡೆ ಬರ್ತಾರೆ ಹೇಳ್ತಿರುವಂತೂ ಪ್ರಕಾರಗಳೆಲ್ಲ ಇದೆಲ್ಲ ದಂಗ್ ಆಗ್ಬಿಡ್ತಾರೆ ಆ ದಂಗ್ ಆಗ್ಲಿಕ್ಕೆ ಬೇಕಾಗಿ ಮನುಷ್ಯನ ಮನಸ್ಸಿನ ಒಳಗಡೆ ಸದಾ ಇರುವಂತ ಆ ಮಗುವಿನ ಪ್ರಜ್ಞೆಯನ್ನು ಜಾಗೃತ ಮಾಡ್ಲಿಕ್ಕೆ ಬೇಕಾಗಿ ಜಾದು ಪ್ರದರ್ಶನಗಳಿಗೆ ಹೀವು ನಿಂತು ಹೋಗ್ತಾ ಇದ್ವಿ ಹಾಗಾಗಿ ಇದು ಈ ಕಾಲದ ಬಿಕ್ಕಟ್ಟು ಅದನ್ನ ಪರಿಹರಿಸ್ಕೊಂಡು ಐ ಡೋಂಟ್ ಕಾಲ್ ಇಟ್ ಬಿಕ್ಕಟ್ಟು ಅಲ್ಲ ಅದು ಒಂದು ಸವಾಲ್ ಅದು ಅದನ್ನು ಹೇಗೆ ಪರಿಹರಿಸಿಕೊಳ್ತೀರಿ ನನ್ನ ನೋಡಿ ಇಲ್ಲಿ ಪಿ ಸಿ ಸರ್ಕಾರ ಅವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬರೆದಂತ ಸರ್ಕಾರ ಆನ್ ಮ್ಯಾಜಿಕ್ ಅನ್ನುವಂತ ಒಂದು ಪುಸ್ತಕದಲ್ಲಿ ಒಂದು ಆರ್ಟಿಕಲ್ ಬರೀತಾರೆ ಫ್ಯೂಚರ್ ಆಫ್ ಮ್ಯಾಜಿಕ್ ಅಂತ ತಾವು ನೆನ್ಪಿಟ್ಕೊಳ್ಬೇಕು ಸಾವಿರದ ಒಂಬೈನೂರ ಅರವತ್ತು ನಾವೀಗ ಇರುತ್ತ ಇರೋದು ಎರಡು ಸಾವಿರದ ಹದಿನೇಳು ಐವತ್ತೇಳು ವರ್ಷದ ಅವ್ರು ಹೇಳ್ತಾರೆ ನಾವು ಕ್ಲೀಶ್ ಆಗಿ ಹೇಳ್ತೇವೆ ಕಲೆ ಕಲೆ ಇದೆ ಕಲೆಗೆ ಇದಿಲ್ಲ ಇಲ್ಲ ಅಂತ ಮ್ಯಾಜಿಕ್ ಈಸ್ ಡೈಂಗ್ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಮ್ಯಾಜಿಕ್ ಈಸ್ ನಾಟ್ ಡೈಯಿಂಗ್ ಮ್ಯಾಜಿಕ್ ವಿಲ್ ನೆವರ್ ಡೈ ಸಾಯಲಿಕ್ಕೆ ಸಾಧ್ಯ ಇಲ್ಲ ಕಲೆ ಹಾಗೆ ಇರ್ತದೆ ಸತ್ತು ಹೋಗುದಿದ್ರೆ ಯಾರು ಹೋಗ್ತಾರೆ ಕಲಾವಿದ್ರೆ ಹೋಗ್ತಾರೆ ಅಷ್ಟೇ ಅಷ್ಟೇ ಜಾದು ಕಲಾವಿದ್ರು ಸಾಯ್ಬೋದು ಜಾದು ಸಾಯೋದಿಲ್ಲ ಅವ್ರು ಹೇಳ್ತಾರೆ ಜನರಿಗೆ ಬೇಕಾಗಿರೋದು ಆ ಕಲೆಯನ್ನು ಈಗ ಜಾದೂ ಕಲೆಯನ್ನು ಸಮರ್ಪಕವಾಗಿ ಮಾಡುವಂತ ಕಲಾವಿದ ಅಂತ ಹೇಳುದು ಸಮರ್ಪಕವಾಗಿ ಅದನ್ನು ಜನರಿಗೆ ಆಶ್ಚರ್ಯಪಡಿಸುವಷ್ಟು ಮಟ್ಟಿಗೆ ಕಲಾವಿದರು ಎಲ್ಲಿವರೆಗೆ ಜೀವಂತವಾಗಿರ್ತಾರೋ ಅಲ್ಲಿವರೆಗೆ ಜಾದು ಕಲೆ ಜೀವಂತವಾಗಿ ಇರ್ತದೆ ಅಂತ ಹೇಳುದು ಅದನ್ನು ನಾನು ಈಗಿನ ಕಾಲಕ್ಕೆ ಅದನ್ನು ಅನ್ವಯಿಸಿಕೊಂಡು ಮಾತಾಡೋದಿದ್ರೆ ಈಗ ನಾನು ನನ್ನ ವಿಸ್ಮಯ ರಾಷ್ಟ್ರೀಯ ಜಾದು ತಂಡ ಅನ್ನುವಂತಹ ಒಂದು ತಂಡದೊಂದಿಗೆ ನಾನು ಸುಮಾರು ಇಪ್ಪತ್ತೈದು ವರ್ಷದಿಂದ ಸಾವಿರದ ಎಂಟುನೂರಕ್ಕೆ ಹೆಚ್ಚು ಕಾರ್ಯಕ್ರಮ ಕೊಡ್ಲಿಕ್ಕೆ ಸಾಧ್ಯ ಆಯಿತು ಎಂಟುನೂರಕ್ಕೆ ಹೆಚ್ಚು ಕಾರ್ಯಕ್ರಮ ಇಡೀ ಕರ್ನಾಟಕದಲ್ಲಿ ಭಾರತದ ಬೇರೆ ಬೇರೆ ಕಡೆ ವಿದೇಶಗಳಲ್ಲಿ ಕೂಡ ಕಾರ್ಯಕ್ರಮ ಕೊಡ್ಲಿಕ್ಕೆ ಸಾಧ್ಯ ಆಯಿತು ಇತ್ತೀಚೆಗೆ ಒಂದು ನಾಲ್ಕು ವರ್ಷದ ಹಿಂದೆ ಕಲರ್ಸ್ ಟಿವಿ ಚಾನಲ್ ಅವರು ಏರ್ಪಾಟ್ ಮಾಡಿರುವಂತಹ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಅನ್ನುವಂತ ಬಹಳ ಪ್ರತಿಷ್ಠಿತ ರಿಯಾಲಿಟಿ ಶೋ ಸುಮಾರು ಒಂದು ಹತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕ್ತಾರೆ ನಲವತ್ತೆಂಟು ಮಂದಿ ಮಾತ್ರ ಸೆಲೆಕ್ಟ್ ಆಗ್ತಾರೆ ಅದಕ್ಕೆ ಮಾತ್ರ ಕ್ವಾರ್ಟರ್ ಫೈನಲ್ ಹದಿನೆಂಟರಿಂದ ಆರು ಜನ ಮಾತ್ರ ಫೈನಲ್ ಗೆ ಬರ್ತಾರೆ ಆ ಆರು ಜನರ ಫೈನಲಿಸ್ಟ್ ಗಳಲ್ಲಿ ನಾನು ಮತ್ತು ನನ್ನ ತಂಡವು ಇತ್ತು ಆ ಮುಟ್ಲಿಕ್ಕೆ ಸಾಧ್ಯ ಅಲ್ಲಿ ಕೂಡ ತೀರ್ಪುಗಾರರಾಗಿದ್ದಂತ ಹಿಂದಿ ಚಿತ್ರನಟರು ಧರ್ಮೇಂದ್ರ ಸೋನಾಲಿ ಬೇಂದ್ರೆ ಕಿರಣ್ ಕೇರ್ ಶಾರುಖ್ ಖಾನ್ ಇಂಥವರೆಲ್ಲ ಕೂಡ ಮ್ಯಾಜಿಕ್ ಅನ್ನು ನೋಡಿ ಫಸ್ಟ್ ಟೈಮ್ ಮ್ಯಾಜಿಕ್ ಫೈನಲ್ ಆಗಿ ಬಂದಿರುವಂತದ್ದು ಅವ್ರು ಹೇಳಿದ್ ಒಂದೇ ಪ್ರಯತ್ನ ಒಂದು ಏನು ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಜಾದು ಹೀಗೆ ನಡೀತದೆ ಹಾಗೆ ನಡೀತದೆ ಅದ್ರ ಗುಟ್ಟು ಗೊತ್ತಿರಬಹುದು ಅನ್ನುವಂತ ಒಂದು ಸ್ಥಿತಿ ಇದ್ರು ಕೂಡ ಈಗ ಟಿವಿ ಇಂಡಸ್ಟ್ರಿಗಳಿಂದಾಗಿ ಮ್ಯಾಜಿಕ್ ನ ಹೊರಗಡೆ ಹಾಕ್ತಿದ್ದಾರೆ ಕಲ್ಟ್ ಸ್ಟಾರ್ಟ್ ಆಗಿದೆ ಈಗ ಅದಿದ್ರು ಕೂಡ ಒಬ್ಬ ಕಲಾವಿದ ಸರಿಯಾದ ಪ್ರಮಾಣದಲ್ಲಿ ಉತ್ತಮ ರೀತಿಯಿಂದ ಜಾದುವನ್ನು ಮಾಡಿದಾಗ ನಮ್ಗೆ ಇವತ್ತಿಗೂ ಕೂಡ ಆಶ್ಚರ್ಯ ಭಾವ ಹಾಗೆ ಉಳಿತದೆ ಅಂತ ಆಶ್ಚರ್ಯ ಭಾವ ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳ್ತಾರೆ ಸೊ ಇದು ಇವತ್ತಿಗೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಜನ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ ಎರಡೂವರೆ ಗಂಟೆ ನಾನು ನಾನ್ ಸ್ಟಾಪ್ ಕಾರ್ಯಕ್ರಮ ಕೊಡ್ತೇನೆ ಎರಡೂವರೆ ಗಂಟೆ ಕೂತು ಅವರನ್ನು ಮೋಡಿ ಮಾಡುವಂತ ಒಂದು ಸಾಮರ್ಥ್ಯ ಬಂದಿರೋದು ಅದ್ರ ಔಟ್ಪುಟ್ ಇಂದಾಗಿ ಈ ಔಟ್ಪುಟ್ ಬರ್ಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ನಾವು ಅದರ ಒಳಗಡೆ ಪೂರ್ಣ ತನ್ಮಯತೆಯಿಂದ ನಾವು ತೊಡಗಿಸಿಕೊಂಡಾಗ ಸೊ ಪಿ ಸಿ ಸರ್ಕಾರ ಅವರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹೇಳಿದಂತ ಅಭಿಪ್ರಾಯವು ಈಗಲೂ ನಾನು ಆ ಅಭಿಪ್ರಾಯವನ್ನ ನಂಬಿಕೊಂಡಿರುವ ಮತ್ತೆ ಮುಂದೆಗೂ ಕೂಡ ಅಪ್ಲೈ ಆಗುದೇನು ಅಂತ ಹೇಳಿದ್ರೆ ಕಲಾವಿದರು ಯಾವಾಗ ಪರಿಪೂರ್ಣರಾಗಿ ತೊಡಗಿಸ್ಕೊಳ್ತಾರೋ ಕ್ಷೇತ್ರಕ್ಕೆ ಅಲ್ಲಿವರೆಗೆ ಉಳಿಕಿದ ಎಲ್ಲ ಚಾಲೆಂಜ್ಗಳನ್ನು ದಾಟಿ ಏನು ಅಡೆತಡೆಗಳನ್ನೆಲ್ಲ ದಾಟಿ ಅದಕ್ಕೆ ಅಪ್ಡೇಟ್ ಆಗುವ ಮೂಲಕ ನಾವ್ ಅದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಆಗುತ್ತೆ ಕಣ್ಕಟ್ ಮಾಡ್ತಾರೆ ಹಾಗಾಗಿ ಕೆಲವೊಮ್ಮೆ ದಾರಿ ತಪ್ಪಿಸ್ತಾರೋ ಏನೋ ಮೂಢನಂಬಿಕೆ ಬೆಳೆಸ್ತಾರೋ ಏನೋ ಒಂದು ಅಂತ ಒಂದು ಭಾವನೂ ಕೆಲವ್ ವರ್ಗದಲ್ಲಿ ಇರಬಹುದು ಆದ್ರೆ ಜಾದು ಒಂದು ವಿಜ್ಞಾನ ಅಂತ ನಾನು ಹೇಳ್ತೇನೆ ನಿಮ್ಗೆ ಏನ್ ಅನ್ಸುತ್ತೆ ಹೌದು ಇದು ಪರಿಪೂರ್ಣವಾಗಿ ವಿಜ್ಞಾನ ದುರ್ಬಳಕೆ ಆಗಿದೆ ಹೇಗೆ ದುರ್ಬಳಕೆ ಆಗಿದೆ ಅಂತ ಹೇಳಿದ್ರೆ ಕಳ್ಳಕಾಕರು ಅಥವಾ ಮೋಸದಿಂದ ದುಡ್ಡು ತಗೊಳ್ಳೋರು ಅಥವಾ ನಿಮ್ಮ ದಾರಿ ತಪ್ಪಿಸುವವರು ಅವರು ಯಾವುದೋ ಗಮನ ಸೆಳೆಯುವಂತ ತಂತ್ರಗಳಿಂದಲಾಗಿ ನಿಮ್ಮನ್ನು ಮೋಸ ಮಾಡಿದ್ರೆ ಅದಕ್ಕೆ ಜನಸಾಮಾನ್ಯರು ಆ ಕಣ್ಕಟ್ಟು ಮಲ್ತೆ ಅಂತ ಹೇಳುವಂತ ಒಂದು ಪದ ಬಳಕೆ ಆಗಿದೆ ಆಕ್ಚುಲಿ ಕಣ್ಣುಕಟ್ಟು ಅನ್ನುವಂಥದ್ದು ವೈಜ್ಞಾನಿಕ ಟರ್ಮ್ ಇದು ಅಂದ್ರೆ ಜಾದು ನಡೆಯುವಂಥದ್ದು ನಮ್ಮ ಮಿದುಳಿಗಿರುವಂತ ತರ್ಕಕ್ಕೆ ಮೀರಿರುವಂತ ಒಂದು ಕ್ರಿಯೆಯನ್ನು ಮಾಡಿದಾಗ ಅಂದ್ರೆ ನಮ್ಮ ಕಣ್ಣಿಗೆ ನಮ್ಮ ಕಿವಿಗೆ ನಮ್ಮ ಎಲ್ಲಾ ಪಂಚೇಂದ್ರಿಯಗಳಿಗೆ ಒಂದು ಲಿಮಿಟೇಶನ್ಸ್ ಇದೆ ಆ ಲಿಮಿಟೇಶನ್ಸ್ಗಳನ್ನ ಹುಟ್ಟಿಂದ ಪಡ್ಕೊಂಡು ಬಂದಿರ್ತೇವೆ ಆದ್ರೆ ಜಾದು ಅನ್ನುವಂತ ವಿಜ್ಞಾನ ಈ ಲಿಮಿಟೇಶನ್ಸ್ ಗಳನ್ನು ಮೀರಿ ಏನೋ ಮಾಡ್ಲಿಕ್ಕೆ ಆಗುತ್ತೆ ಅನ್ನುವಂಥದ್ದನ್ನು ಹುಡುಕಾಡಿದೆ ಆಗ ನಿಮ್ಮ ಮನಸ್ಸು ಅದನ್ನು ಒಂ ಪವಾಡದ ರೀತಿಯಿಂದ ಕಾಣುತ್ತೆ ವೀಕ್ಷಕರು ನಿಜವಾಗಿ ಇದು ಸೈನ್ಸ್ ನಾನು ಹೀಗೆ ಉತ್ತರ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಒಂದು ವೇಳೆ ಟಿವಿ ಸಂಶೋಧನೆ ಆಯ್ತು ಅಂತ ಅನ್ಕೊಳ್ಳಿ ಹೌದು ಆಗಿರುವಂತ ಪ್ರಥಮ ಸಂದರ್ಭ ಆ ಟಿವಿ ಸಂಶೋಧನೆ ಮಾಡಿದಂತ ವ್ಯಕ್ತಿ ಒಂದೇ ಟಿವಿ ಇಟ್ಕೊಂಡಿದ್ದಾನೆ ಇಡೀ ಜಗತ್ತಲ್ಲಿ ಆತ ಸಂಶೋಧನೆ ಮಾಡಿದಂತ ಟಿವಿ ಮಾತ್ರ ಇದೆ ಗುಟ್ಟವ ಹೇಳ್ಕೊಟ್ಟಿಲ್ಲ ಹೇಗೆ ನಡೀತದೆ ಹೇಳಿಲ್ಲ ಹಾಗೆ ಇಡೀ ಜಗತ್ತು ಅಲ್ಲಿರುವಂತ ಒಂದೇ ಟಿವಿಯನ್ನು ಬೆರಗಿನ ಕಣ್ಣಿನ ನೋಡುತ್ತೆ ಇದು ಹೇಗೆ ಬರುತ್ತೆ ಚಿತ್ರಗಳು ಹೇಗೆ ಹೋಗುತ್ತೆ ಅಂತ ಅಲ್ವೇ ಈಗ ಟಿವಿ ಅನ್ನೋದು ಅದೇ ಬೆರಗಿನ ಯಂತ್ರ ಆಗಿದ್ರು ಕೂಡ ಅದು ನಡೆಯುವಂತದ್ದು ಯಾವುದೋ ಸಿಗ್ನಲ್ ಇಂದ ಇನ್ಪುಟ್ ಇಂದ ಉಪಗ್ರಹದಿಂದ ನಮ್ಗೆ ಅದ್ರ ಸಿಗ್ನಲ್ ಬರುತ್ತೆ ಅನ್ನುವಂತ ವೈಜ್ಞಾನಿಕ ಟರ್ಮ್ ಗಳ ನಮಗೆ ಗೊತ್ತಿರೋದ್ರಿಂದ ನಾವು ಟಿವಿ ಒಂದು ಸೊತ್ತಾಗಿ ಮಾತ್ರ ನೋಡ್ತೇವೆ ಬರ್ತದೆ ಸೈನ್ಸ್ ಅಂತ ಹೇಳಿ ಸೊ ಈ ಕುತೂಹಲದ ಪ್ರಜ್ಞೆ ಎಲ್ಲಿ ಉಳಿತದಂತ ಹೇಳಿದ್ರೆ

ಮೂಢನಂಬಿಕೆಯನ್ನು ತುರುಕಿಸ್ಲಿಕ್ಕೆ ಟ್ರೈ ಮಾಡ್ತಾರಲ್ಲ ಅವರಿಂದಾಗಿ ಇಂತಹ ಕೆಲವು ಟೆಕ್ನಿಕ್ ಗಳಿಗೆ ಕೆಟ್ಟ ಹೆಸರು ಬರ್ತದೆ ಆದರೆ ಪರಿಪೂರ್ಣ ಜಾದುಗಾರ ಈ ಎಲ್ಲ ಮಿತಿಗಳನ್ನ ದಾಟಿ ಮನುಷ್ಯನ ತರ್ಕಕ್ಕೆ ಮೀರಿ ಇದೆ ಅನ್ನುವ ಆಶಯಕ್ಕೆ ಪೂರಕವಾಗಿ ಜಾದು ಮಾಡ್ತೀರಿ ಈಗಲೂ ತುಂಬಾ ಚೆನ್ನಾಗಿ ನಿಮ್ಮ ಶಿಷ್ಯರ ವರ್ಗ ಹಾಗೆ ಬೆಳೀತಿದೆಯಾ ತುಂಬಾ ಹೊಸ ಹೊಸಬ್ರು ಆಸಕ್ತರು ಬರ್ತಿದ್ದಾರೆ ಈ ಕ್ಷೇತ್ರ ಬರ್ತಾ ಇದ್ದಾರೆ ಈಗ ಇಲ್ಲಿ ವೇದಿಕೆ ಮೇಲೆ ನಡೆಯುವಂತಹ ಕಾರ್ಯಕ್ರಮಗಳು ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಜಾದುವಿಗೆ ತುಂಬಾ ಬಂಡವಾಳಗಳು ಬೇಕಾಗುತ್ತೆ ಪರಿಕರಗಳನ್ನು ಸಂಶೋಧನೆ ಮಾಡಲಿಕ್ಕೆ ಸೊ ಆ ಲೆವೆಲಿಗೆ ಬೆಳೀಲಿಕ್ಕೆ ಸ್ವಲ್ಪ ಹೊಡಚಾಟ ಇದೆ ಅದು ಕಷ್ಟ ಆ ಲೆವೆಲಿನ ಸ್ಕೇಲಿನ ಜಾದುಗಾರರು ಬೆಳೀತಾ ಇಲ್ಲ ಬೇರೆ ಬೇರೆ ಕಾರಣಗಳಿಂದ ಆದರೆ ಈಗ ಹೊಸ ಪೀಳಿಗೆ ಒಂದು ಹೇಗೆ ಬೆಳೀತಿದೆ ಅಂತ ಹೇಳಿದ್ರೆ ಈ ಇಂಟರ್ನೆಟ್ನ ಪ್ರಭಾವದಿಂದಾಗಿ ಹೊರಗಿನ ಎಲ್ಲ ಈ ಫೇಸ್ಬುಕ್ಗಳು ವಾಟ್ಸ್ಆಪ್ಗಳ ಪ್ರಭಾವದಿಂದಾಗಿ ಬಹಳ ಹತ್ತರದಿಂದ ಮ್ಯಾಜಿಕ್ ಮಾಡುವಂತ ಕ್ಲೋಸ್ ಅಪ್ ಮ್ಯಾಜಿಕ್ ಅನ್ನೋ ಒಂದು ವಿಭಾಗದಲ್ಲಿ ತುಂಬಾ ಜನ ಜಾದುಗಾರ ಹುಟ್ಟುಕೊಂಡಿದ್ದಾರೆ ಮತ್ತೆ ಪರಿಪೂರ್ಣತೆ ಹೋಗ್ತಾ ಇದ್ದಾರೆ ಆದ್ರೆ ಪಿಸಿ ಸರ್ಕಾರ ಹೇಳ್ತಾರೆ ಈಗ ನಾಟಕವನ್ನು ನಾವು ಈಗ ರಂಗದ ಮೇಲೆ ನೋಡ್ತೇವೆ ಯಕ್ಷಗಾನವನ್ನು ನೋಡ್ತೇವೆ ಹಾಗೆ ಕೊನೆಯದಾಗಿ ಜಾದು ಅನ್ನೋದು ರಂಗಕಲೆಯೇ ಸೊ ರಂಗಕಲೆಗೆ ನಮ್ಮ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳ್ತಾರೆ ಆ ಕಲೆಗೆ ಸ್ವಲ್ಪ ಗಣನೀಯವಾಗಿ ಸ್ವಲ್ಪ ಕಮ್ಮಿ ಜನ ಬರ್ತಾ ಇದಾರೆ ಅಂತ ನನ್ನ ಅಭಿಪ್ರಾಯ ಅಂತೂ ಯಾವತ್ತು ಯಾವುದೇ ಕ್ಷೇತ್ರಕ್ಕೆ ಒಂದಿಷ್ಟು ಹೊಸತನಗಳನ್ನ ನಾವು ತಂದ್ರೆ ಅದು ಸಾಂಪ್ರದಾಯಿಕತೆಗೆ ಮತ್ತೆ ಪ್ರಗತಿ ಪರವಾದ ಬದಲಾವಣೆಗಳಿಗೆ ಇರುವಂತಹ ಒಂದು ಸಣ್ಣ ಖಂಡಿತ ಕೂಡ ಹೌದು ಮತ್ತೆ ಅದೊಂದು ಸವಾಲು ಕೂಡ ನಾನೊಂದು ಇಪ್ಪತ್ತೈದು ವರ್ಷದ ಅನುಭವದ ನೆಲಗಟ್ಟಿಯಿಂದ ಹೀಗೆ ಹೇಳಬಹುದು ಮುಂದಿನ ಜಾದುಗಾರರಿಗೆ ಅಥವಾ ಈಗ ಜಾದುಗಾರರಿಗೆ ಜಾದು ಅನ್ನು ಬಹಳ ಸರಳವಾಗಿ ಸ್ವೀಕಾರ ಮಾಡಬೇಡಿ ಅಂತ ನನ್ನ ಈಗ ಏನಾಗಿದೆ ಅಂತ ಹೇಳಿದ್ರೆ ನಾನು ಬಹಳ ಬೇಜಾರಿಂದ ಈಗ ಗೆ ಹೋದ್ರೆ ಜಾದು ಅನ್ನು ನೀವು ಮಾಡಬಹುದು ಸೇಲ್ ಮಾಡ್ತಾರೆ ಆಟಿಕೆಗಳ ಹಾಗೆ ಜಾದು ಅನ್ನು ಸೇಲ್ ಮಾಡ್ತಾರೆ ಅಥವಾ ಜಾದು ಅಲ್ಲಿ ಜಾದು ಸಾಮಗ್ರಿಗಳನ್ನು ಮಾರುವಂತದ ಅಂಗಡಿಗಳೆಲ್ಲ ಇರುತ್ತೆ ಆದ್ರೆ ಏನೇ ಸಾಮಗ್ರಿ ಯಾರೇ ತೆಗೆದುಕೊಂಡ್ರು ಕೂಡ ಅದನ್ನು ಕಣ್ಣಿನ ದೃಷ್ಟಿಗೆ ಅಂದ್ರೆ ಪ್ರೇಕ್ಷಕ ನೋಡುವಾಗ ಅದು ಜಾದು ಅಂತ ಅನಿಸ್ಕೊಳ್ಬೇಕಿದ್ರೆ ಅದ್ರ ಒಳಗಡೆ ತೊಡಗಿಸ್ಕೊಳ್ಬೇಕು ನನಗೆ ಈ ತನ್ಮಯತೆ ಬರ್ಲಿಕ್ಕೆ ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ ನಾನು ನನ್ನ ಆರಂಭದ ನನ್ನ ಆಸಕ್ತಿ ಕೊಳಲು ಬಾರಿಸುದು ನಾನು ಉತ್ತರಾದಿ ಕೊಳಲು ಬಾರಿಸ್ತೇನೆ ಕೊಳಲು ಬಾರಿಸಿ ಕೊಳಲನ್ನು ಸರಿಯಾಗಿ ಬಾರಿಸಬೇಕಿದ್ರೆ ದಿನಕ್ಕೆ ಎರಡು ಮೂರು ಗಂಟೆ ನಾನು ಅಭ್ಯಾಸಕ್ಕೆ ಇದೆ ಈಗಲೂ ಕೂಡ ಅಭ್ಯಾಸ ಅದು ಮುಂದುವರಿತಾನೆ ಇದೆ ಸೊ ಎಲ್ಲಾ ಕಲೆಗಳು ಕೂಡ ಸಂಗೀತ ಇರ್ಬೋದು ಭರತನಾಟ್ಯ ಇರಬಹುದು ಅದಕ್ಕೆಲ್ಲ ಯಕ್ಷಗಾನ ಇರಬಹುದು ಒಂದು ಕುಣಿತ ನಿಮ್ಮ ಕಾಲಿಗೆ ಒಲಿಯಬೇಕಿದ್ರೆ ಅದು ತುಂಬಾ ಒಲಿಯುವುದು ಅಂತ ಕಲೆ ಒಲಿಯುವುದು ಅಂತ ಹೇಳುವಾಗ ಸೊ ಈ ಒಲಿಯುವಂತ ಪ್ರಕ್ರಿಯೆಯನ್ನು ಈಗಿನ ಜಾದುಗಾರರು ಅಥವಾ ಮುಂಚಿನ ಇದ್ದಾರೆ ಅವರ ಒಲಿಯುವಂತ ವಿಚಾರ ಅವರ ಮನಸ್ಸಿಗೆ ತೆಗೆದುಕೊಳ್ಳೇ ಇಲ್ಲ ಅವ್ರೇನ್ ಅನ್ಕೊಂಡಿದ್ದಾರೆ ಈಗ ನೀವು ವಾಷಿಂಗ್ ಮೆಷಿನ್ ತಗೊಂಡ್ರಿ ಅದಕ್ಕೆ ಬಟ್ಟೆ ಹಾಕಿದ್ರಿ ಪೌಡರ್ ಹಾಕಿದ್ರಿ ಸ್ವಿಚ್ ಆನ್ ಮಾಡಿದ್ರಿ ಅದು ಕೂಡ ಅದು ಆಟೋಮೆಟಿಕ್ ಅದು ತಿರುಗುತ್ತೆ ನಿಮ್ಗೆ ಹೊರಗಡೆ ಬರುತ್ತೆ ಆ ರೀತಿ ಪರಿಕರ ಮ್ಯಾಜಿಕ್ ಇದಲ್ಲ ಪರಿಕಾರ ಅನ್ನೋದು ಒಂದು ಮಾಧ್ಯಮ ಮಾತ್ರ ಪರಿಕಾರದಿಂದ ಆಗುದಲ್ಲ ನೀವು ಆ ಪರಿಕಾರವನ್ನು ಬಳಕೆ ಮಾಡ್ಕೊಂಡು ಹೇಗೆ ಜಾದ ಮಾಡ್ತೀರಿ ಅದ್ರ ಮೇಲೆ ಹೋಗುತ್ತೆ ಪ್ರೆಸೆಂಟೇಶನ್ ಅಂತ ಹೇಳುವಂತದ್ದು ಸೊ ಇದನ್ನು ಯಾವಾಗ ಅರ್ಥ ಮಾಡಿಕೊಳ್ತಾರೆ ಆಗ ಮಾತ್ರ ಮ್ಯಾಜಿಕ್ ಬಳೀತದೆ ನಾನು ಪಿ ಸಿ ಸರ್ಕಾರ ಅವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬರೆದಂತ ಪುಸ್ತಕದಲ್ಲಿ ಬರೆದಿರುವಂತಹ ಒಂದು ಸಣ್ಣ ಒಂದು ಒಂದು ಕಥೆನ ಹೇಳಿಕೆ ಇಷ್ಟಪಡ್ತಾ ಇದ್ರೆ ಬಹಳ ಈಗಿನ ಅದಕ್ಕೆ ಆಗ ಬರ್ದಿದ್ದಾರೆ ಅವರು ಇವತ್ತಿಗೆಲ್ಲ ಮುಂದೆ ಕೂಡ ಅದು ಅಪ್ಲೈ ಆಗುತ್ತೆ ಅವ್ರು ಹೇಳ್ತಾರೆ ಹೀಗೊಂದು ಸಣ್ಣ ಕತೆ ಒಂದು ದೇವಸ್ಥಾನ ಕಟ್ಟುವಂತ ಕೆಲಸಕ್ಕೆ ಮೂರು ಜನ ಕೂಲಿ ಅವರು ಇರ್ತಾರೆ ಅವರ ಕೆಲಸ ಕಲ್ಲುಗಳನ್ನು ಕೆತ್ತುದು ಅವ್ರಿಗಿಂದು ದಿನಕ್ಕೊಂದು ರೂಪಾಯಿ ಕೂಲಿ ಅದಕ್ಕೆ ಈ ಮೂರು ಜನರಿಗೆ ಒಬ್ರು ಪ್ರಶ್ನೆ ಕೇಳ್ತಾರೆ ನೀವೇನ್ ಮಾಡ್ತಿದ್ದೀರಿ ಅಂತ ಮೊದಲೇ ಅವನು ಹೇಳ್ತಾನೆ ನಾನು ಜೀವನ ನಿರ್ವಹಣೆಗೆ ಬೇಕಾಗಿ ಕಲ್ಲು ಕೆತ್ತಾ ಇದ್ದೇನೆ ಅಂತ ಒಬ್ಬ ಪ್ರಶ್ನೆ ಹೇಳ್ತಾನೆ ಎರಡನೇ ಅವನಿಗೆ ಕೇಳ್ತಾರೆ ಮಾಡ್ತಾ ಮಾಡ್ತಿದ್ದೀನಿ ನಾನು ದಿನಕ್ಕೆ ಮುನ್ನೂರು ರೂಪಾಯಿ ಸಂಪಾದನೆ ಮಾಡ್ತಿದ್ದೇನೆ ಅಂತ ಅವನು ಹೇಳಿದ ಮೂರನೇ ಅವನಿಗೆ ಕೇಳ್ದು ನೀನ್ ಏನ್ ಮಾಡ್ತಿದ್ದಿ ನಾನು ದೇವಸ್ಥಾನ ಕಟ್ತಾ ಇದ್ದೇನೆ ಅಂತ ಉತ್ತರ ಕೊಡ್ತಾನಂತೆ ಸೊ ಇಲ್ಲಿ ಈ ಮೂರು ಆ ಮೂರನೇವನಿಗೂ ಕೂಡ ಮುನ್ನೂರು ರೂಪಾಯಿ ಕೂಲಿ ಸಿಗ್ತದೆ ಮೂರನೇವನು ಕೂಡ ಜೀವನ ನಿರ್ವಹಣೆಗೆ ಆ ಕಲ್ಲು ಕೆತ್ತುತ್ತಿದ್ರು ಕೂಡ ಆತ ನೋಡುವಂತ ದೃಷ್ಟಿಕೋನ ಆ ನನ್ನಿಂದ ಅದು ಕಲ್ಲು ಕೆತ್ತುವುದರಿಂದಾಗಿ ಒಂದು ದೇವಸ್ಥಾನ ಕಟ್ಲಿಕ್ಕೆ ಆಗ್ತಾ ಅನ್ನುವಂತದ್ದು ಅನ್ನುವಂಥದ್ದು ಇದೇ ಮಾತು ಜಾದು ಕ್ಷೇತ್ರಕ್ಕೂ ಕೂಡ ಈಗ ಮುಂದೆಯೂ ಅನ್ವಯ ಆಗುತ್ತೆ ಹೇಗೆ ಅಂತ ಹೇಳಿದ್ರೆ ಜಾದು ಮಾಡೋರನ್ನು ಕೇಳಿ ನೀವ್ ಯಾಕೆ ಜಾದು ಮಾಡ್ತೀರಾ ಒಬ್ಬ ಉತ್ತರ ಕೊಡಬಹುದು ನಂದು ಅವಿ ಹವ್ಯಾಸ ಅದು ಅಂತ ಎರಡನೇ ಉತ್ತರ ಕೊಡಬಹುದು ಹೊಟ್ಟೆಪಾಡು ಸ್ವಾಮಿ ಹೊಟ್ಟೆಪಾಡಿಗೋಸ್ಕರ ಜಾದವು ಮಾಡ್ತಿದ್ದೆ ಆದರೆ ನಿಜವಾದ ಜಾದುಗಾರನ ಉತ್ತರ ಏನಾಗಿರ್ಬೇಕು ಅಂತ ಹೇಳಿದ್ರೆ ಆ ದೇವಸ್ಥಾನ ಕಟ್ಟುವಂತ ಆ ಉತ್ತರ ಇದ್ದ ಹಾಗೆ ನಾನು ಜಾದೂ ಮಾಡ್ತಾ ಇರುವುದು ನನ್ನ ಈ ದೇಶದ ಅತ್ಯಂತ ಪ್ರಾಚೀನವಾಗಿರುವಂತಹ ಇಂದ್ರಜಾಲ ಅನ್ನುವಂಥ ವಿದ್ಯೆಯನ್ನು ಆದಷ್ಟು ಮೇಲ್ಮಟ್ಟಕ್ಕೆ ತಗೊಂಡು ಹೋಗ್ಲಿಕ್ಕೆ ಬೇಕಾಗಿ ಮಾಡ್ತಾ ಇರುವಂತ ಒಂದು ಪ್ರಯತ್ನ ಅನ್ನುವಂತ ಉತ್ತರ ಅವಂದಾಗಿರಬೇಕು ಅಂತ ಹೇಳ್ತಾರೆ ಸೊ ಯಾವಾಗ ಎಲ್ಲಿ ತನ್ಮಯತೆ ಬರುತ್ತೋ ನಾನು ಯಾವತ್ತು ನನ್ನ ಜಾದು ಸ್ನೇಹಿತರಲ್ಲಿ ಸಣ್ಣ ಇರ್ಬೋದು ಹಿರಿಯರು ಇರ್ಬೋದು ಎಲ್ರಿಗೆ ಹೇಳಿ ಒಂದು ಬಯಸ್ತಾನೆ ಅಂತ ಹೇಳಿದ್ರೆ ನೀವೊಂದು ಒಂದು ದೇವಸ್ಥಾನದ ವೇದಿಕೆ ಅಂತ ಇರಬಹುದು ಅಲ್ಲೊಂದು ನಿಮ್ಮ ಕಾರ್ಯಕ್ರಮ ಏರ್ಪಟ್ಟಾಗಿದೆ ಅಂತ ಆಳ್ವಾಗ ಎದುರುಗಡೆ ಅಂತ ಕೂತಿರುವಂತ ಪ್ರೇಕ್ಷಕರಿಗೆ ನೀವು ಹವ್ಯಾಸಿ ಜಾದುಗಾರರು ನೀವು ವೃತ್ತಿಪರ ಜಾದುಗಾರರು ಅನ್ನೋದು ಬೇಡ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ನಿಮಗೆ ಅವನಿಗೆ ಬೇಕಾಗಿರೋದು ನೀವು ಜಾದು ಮಾಡ್ತಾ ಇದ್ದೀರೋ ಚೆನ್ನಾಗಿ ಜಾದು ಮಾಡ್ತೀರೋ ಅನ್ನೋದು ಮಾತ್ರ ನೀವು ಸಿನಿಮಾ ಹೋದ್ರೆ ಬ್ಯಾಟ್ರಿಂದ ಒಳ್ಳೆ ಆಕ್ಟಿಂಗ್ ಬಯಸ್ತೀರಾ ನೀವು ಕ್ರಿಕೆಟ್ ಗೆ ಹೋದ್ರೆ ಸಚಿನ್ ತೆಂಡೂಲ್ಕರ್ ಒಳ್ಳೆ ಕ್ರಿಕೆಟ್ ಬಯಸ್ತೀರ ಇದೇ ಸಚಿನ್ ತೆಂಡೂಲ್ಕರ್ ನಾಲ್ಕೈದು ಮ್ಯಾಚ್ ಆಟ ಆಡದಿದ್ರೆ ಇಡೀ ಭಾರತ ಮಾತಾಡ್ತಾ ಇದೆ ಅವ್ನಿಗೆ ಕ್ರಿಕೆಟ್ ಗೊತ್ತಿಲ್ಲ ಅನ್ನೋದಕ್ಕೆ ಮಾತಾಡ್ತಾರೆ ಅವ್ ಹೀಗೆ ಆಟ ಆಗ್ಬೇಕಿತ್ತು ಹೀಗೆ ಬ್ಯಾಟ್ ಮಾಡ್ಬೇಕಿತ್ತು ಅಂತ ಇದು ನಾವು ಎಲ್ಲಾ ಕ್ಷೇತ್ರದವರು ಇದನ್ನ ನೆನಪಿಡ್ಕೊಡ್ಬೇಕು ಸೊ ನನ್ನ ಅಂತಿಮ ಪ್ರಶ್ನೆ ಏನಂತ ಹೇಳಿದ್ರೆ ನೀವು ಸರಳ ಜಾದು ಮಾಡಿ ದೊಡ್ಡ ಜಾದು ಮಾಡಿ ಪರಿಪೂರ್ಣತೆಯಿಂದ ಮಾಡಿ ಜನರಿಗೆ ಹೌದು ಇದು ಜಾದು ಅನ್ನುವಂತ ಮಟ್ಟಿಗೆ ನಿಮ್ಮ ನಟನ ಆ ತನ್ಮಯತೆ ಏನಿದೆ ನೋಡಿ ನಾನು ಆಗ್ಲೇ ಹೇಳಿದ್ದೇನೆ ಅನ್ನೋದು ಒಬ್ಬ ನಟ ಅಷ್ಟೇ ಆದ್ರೆ ನಟ ಪಾತ್ರದ ಒಳಗಡೆ ಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಇಳಿಯುವಂತ ರೀತಿಯಿಂದ ಜಾದೂಗಾರನ ಕೂಡ ಜಾದು ಕ್ಷೇತ್ರಕ್ಕೆ ಇಳಿಬೇಕು ಆಗ ಎಲ್ಲ ಅಡೆತಡೆಗಳು ಕಾಂಪಿಟೇಷನ್ ಏನೇ ಅದರ ಮೀರಿ ಕ್ಷೇತ್ರ ಬೆಳೀತದೆ ಹಾಗಾಗಿ ಅಂತಿಮವಾಗಿ ಜಾದು ನಮ್ಮ ಕುತೂಹಲವನ್ನ ತಣಿಸಬೇಕು ಹೊಸ ಕುತೂಹಲಗಳನ್ನ ಸೃಷ್ಟಿಸಬೇಕು ಸಂತೋಷ ಕೊಡಬೇಕು ಮತ್ತೆ ಎಲ್ಲಕ್ಕಿಂತಾಚೆ ಜಾದುಗಾರನಿಗೆ ಸರಳವಾಗಿ ಹಿಡಿದು ತುಂಬಾ ಸಂಕೀರ್ಣದ ಜಾದು ಮಾಡುವಾಗಲೂ ತನ್ಮಯತೆಯಿಂದ ಹೊಸ ಹೊಸದನ್ನು ಕೊಡುವ ಸೃಜನಶೀಲತೆ ಇರಬೇಕು ಪಿಸಿ ಸರ್ಕಾರ ಅವರ ಜನ್ಮದಿನದ ಈ ಸಂದರ್ಭದಲ್ಲಿ ಅವರ ಮಹತ್ವದ ಕೊಡುಗೆಯನ್ನು ನೆನಪಿಸ್ಕೊಳ್ತಾ ಜಾದೂ ಕ್ಷೇತ್ರದ ಮುಂದಿರುವ ಸವಾಲುಗಳು ಅದನ್ನ ಎದುರಿಸಬೇಕಾದ ತುಂಬಾ ಕ್ರಿಯೇಟಿವ್ ಆದ ವಿಧಾನಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಉಳಿಸಿಕೊಳ್ಳೋದು ಅನ್ನೋ ಒಂದು ಮಾತು ಹೇಳಿದ್ರಿ ಎಲ್ಲ ಕಲೆಗಳು ಒಲಿಯಬೇಕು ಅದನ್ನ ಕಲಿಯೋದು ಅಲ್ಲ ಆ ಒಲಿಯುವಿಕೆಗೆ ಪರಿಶ್ರಮ ಬೇಕು ಅದಕ್ಕೆ ಕುದ್ರೋಳಿ ಗಣೇಶ್ ಅವರ ಉದಾಹರಣೆ ಅಂತ ಹೇಳ್ತಾ ತುಂಬಾ ಸಂತೋಷ ಆಯ್ತು ಮಾತುಕತೆ ಹೇಳ್ತಾ ಬಹುಶಃ ಈ ಕಾಲದ ಯುವಕರಿಗೆ ಹೊಸದನ್ನ ಮಾಡುವ ಹಂಬಲ ತೀವ್ರವಾಗಿರತ್ತೆ ಜಾದು ಅವರನ್ನು ಆಕರ್ಷಿಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಎಲ್ಲ ಕೆಳಗರ ಪರವಾಗಿ ಧನ್ಯವಾದಗಳು ಇದುವರೆಗೆ ವಿಶ್ವ ಜಾದೂ ದಿನಾಚರಣೆ ಪ್ರಯುಕ್ತ ವಿಸ್ಮಯ ಜಾದೂಗಾರ ಕುದ್ರೋಳಿ ಗಣೇಶ್ ಅವರೊಡನೆ ವಿಶೇಷ ಮಾತುಕತೆ ಕೇಳಿದಿರಿ ಈ ಮಾತುಕತೆಯನ್ನು ನಡೆಸಿಕೊಟ್ಟವರು ಉಷಾಲತಾ ಎಸ್